ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ 75 ರ ಮುಳಬಾಗಿಲು ಬೈಪಾಸ್ ಹಾಗೂ ನರಸಿಂಹತೀರ್ಥ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಿಸುತ್ತಿರುವ ಗುತ್ತಿಗೆದಾರರ ವಿರುದ್ದ ಕ್ರಮ ಕೈಗೊಂಡು ಜನಸಾಮಾನ್ಯರ ಅಮೂಲ್ಯ ಪ್ರಾಣವನ್ನು ರಕ್ಷಣೆ ಮಾಡಬೇಕೆಂದು ರೈತ ಸಂಘದಿಂದ ಕಾಮಗಾರಿ ಸ್ಥಳದಲ್ಲೇ ಹೋರಾಟ ಮಾಡಿ ಎನ್ಎಚ್ಎಐ ಅಧಿಕಾರಿ ಜಾವೇದ್ ಶೇಖರ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಕೋಟ್ಯಾಂತರ ರೂಪಾಯಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಮೇಲ್ಸೇತುವೆಗಳು ಅವೈಜ್ಞಾನಿಕ ಕಳಪೆ ಕಾಮಗಾರಿ ಮಾಡುತ್ತಿರುವ ಬ್ರಹ್ಮಾರ ಗುತ್ತಿಗೆದಾರರ ಗುಲಾಮರಾಗಿ ಎನ್ಎಚ್ಎಐ ಅಧಿಕಾರಿಗಳು ಕೆಲಸ ಮಾಡಿ ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನರಸಿಂಹತೀರ್ಥ ಮೇಲ್ಸೇತುವೆ ಕಾಮಗಾರಿ ಅವೈಜ್ಞಾನಿಕ ಹಾಗೂ ರಸ್ತೆ ನಿಯಮಗಳನ್ನು ಪಾಲಿಸದೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದ ಜೊತೆಗೆ ಉಚಿತವಾಗಿ ವಾಹನ ಸವಾರರಿಗೆ ಯಮಲೋಕದ ದಾರಿ ತೋರಿಸುವ ಗುತ್ತಿಗೆದಾರರ ವಿರುದ್ಧ ಕ್ರಮವಿಲ್ಲಬೇಕೆ. ಕಳಪೆ ಜಲ್ಲಿ ಮತ್ತು ಸಿಸಿ ಕ್ಯಾಮೆರಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ನಾಮಫಲಕಗಳಿಲ್ಲದೆ ಒಟ್ಟಾರೆಯಾಗಿ ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ರಸ್ತೆ ಪಕ್ಕದಲ್ಲಿ ಯಾವುದೇ ತಡೆಗೋಡೆಗಳಿಲ್ಲದೆ ನೇರವಾಗಿ ವಾಹನ ಸವಾರರು ಗುತ್ತಿಗೆದಾರರು ಅವೈಜ್ಞಾನಿಕವಾಗಿ ತೆಗೆದಿರುವ ರಸ್ತೆ ಗುಂಡಿಗೆ ಬಿದ್ದು ಪ್ರಾಣ ತೆಗೆದುಕೊಳ್ಳುವ ಜೊತೆಗೆ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರುತ್ತಿದ್ದಾರೆ. ಸಮಸ್ಯೆಯ ಬಗ್ಗೆ ಜಾಗೃತಿಯೂ ಸಹ ವಹಿಸುತ್ತಿಲ್ಲ. ಹೋರಾಟದಲ್ಲಿ ಬಂಗಾರಿ ಮಂಜು, ರಾಜೇಶ್, ಭಾಸ್ಕರ್, ಸುನೀಲ್ ಕುಮಾರ್, ವಿಶ್ವ, ವಿಜಯ್ ಪಾಲ್, ಶ್ರೀನಿವಾಸ್, ಜುಬೇರ್ ಪಾಷಾ, ಅಂಬ್ಲಿಕಲ್ ಮಂಜುನಾಥ್, ಗಿರೀಶ್ ಹೆಬ್ಬಣ, ಆನಂದ ರೆಡ್ಡಿ, ಧರ್ಮ, ನಂಗ್ಲಿ ನಾಗೇಶ್, ಕೇಶವ, ವೇಣು, ರಾಮಮೂರ್ತಿ ಮುಂತಾದವರು ಇದ್ದರು. ರಾಷ್ಟ್ರೀಯ ಹೆದ್ದಾರಿ 75 ಅತಿ ಸೂಕ್ಷ್ಮವಾದ ಅಪಘಾತ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಮೇಲ್ಸೇತುವೆಗಳನ್ನು ಏನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಸುಮಾರು ಏನು ಮುಳುಬಾ ಇದು ಕೋಲಾರ ರಾಮಸಾಗರ ಬೌಂಡ್ರಿಯಿಂದ ನಂಗ್ಲಿವರೆಗೂ ಸುಮಾರು 10 ಕಡೆ ಅತಿ ಸೂಕ್ಷ್ಮ ಸ್ಥಳಗಳೆಂದು ಗುರುತಿಸಿ ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿದೆ. ಅದು ಕೆಲವು ಬ್ರಹ್ಮರ ಒಂದು ಕಂಪನಿಗೆ ಈ ಒಂದು ನರಸಿಂಹತೀರ್ಥ ಬಳಿಯಂತಹ ಈ ಮೇಲ್ಸೇತುವೆ ಅಭಿವೃದ್ಧಿ ಮಾಡಲು ಅಭಿವೃದ್ಧಿ ಮಾಡಲು ಟೆಂಡರ್ ನೀಡಿದ ಗುತ್ತಿಗೆದಾರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂದ್ರೆ ನಾವು ಇವತ್ತು ಈ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರುವ ಈ ಒಂದು ಸ್ಥಳದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಡೈವರ್ಷನ್ ಇಲ್ಲ, ರಾತ್ರಿ ಹೊತ್ತೇ ಲೈಟಿಂಗ್ ಇಲ್ಲ, ಯಾವುದೇ ರೀತಿಯ ರಸ್ತೆ ನಿಯಮಗಳನ್ನು ಪಾಲಿಸದೆ ಜನಸಾಮಾನ್ಯರ ಜೀವನ ಜೊತೆ ಮತ್ತು ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಬ್ರಹ್ಮರ ಕಂಪನಿಯ ಇಲ್ಲಿ ಮೇಲ್ವಿಚಾರಕರ ಮುರಳಿ ಅವರಿಗೆ ನಾವು ಕರೆ ಮಾಡಿದ್ರೆ 10,000 ಸರಿ ಮಾಡಿ ಅವನ ಕರೆ ಸ್ವೀಕರಿಸಲ್ಲ. ಕೇಳಿದೆ, ನಂಗೆ ಸಂಸದರು ಗೊತ್ತು, ನಂಗೆ ಪ್ರಧಾನಮಂತ್ರಿ ಗೊತ್ತು, ನೀವ್ಯಾರು ಏನೂ ಮಾಡೋಕ್ಕಾಗಲ್ಲ, ನಾವು ಮಾಡಿದ್ದೆ ಆಟ, ಆಡಿದ್ದೆ ಆಟ, ನಾವು ಮಾಡಿದ್ದೆ ಕಾಮಗಾರಿ ಅಂತೇಳಿ ಬೇಜವಾಬ್ದಾರಿಯಿಂದ ಜನರ ಪ್ರಾಣವನ್ನು ಹಿಂಸೆ ಮಾಡುವ ಮತ್ತು ಜೀವದ ಜೊತೆ ಚೆಲ್ಲಾಟವಾಡುತ್ತಂತಿರುವ ಈ ಬ್ರಹ್ಮರ ಕಂಪನಿಯ ವಿರುದ್ಧ ಇವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಬಿಲ್ ಫೀಡ್ಗಾರ್ಡ್ ಮಾಡಬಾರ್ದು. ಯಾಕಂದ್ರೆ ಇವಾಗ ಡೈವರ್ಷನ್ ಇದೆ, ಎದುರುಗಡೆ ಬಾಡನು ಗಾಡಿನೂ ಬರ್ತಾ ಇದೆ, ಈ ಕಡೆನೂ ಗಾಡಿ ಬರ್ತಾ ಇದೆ, ಧೂಳು ಎದ್ದು ಜನಸಾಮಾನ್ಯರ ಜೀವ ಆಗ್ತಾ ಇದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದು ಎನ್ಎಚ್ಎ ಅಧಿಕಾರಿಗಳು ಅವರು ಕೊಡುವಂತ ದಕ್ಷಿಣೆಗೆ ಆಸೆ ಪಟ್ಟು ಅವ್ರು ಬರೋದೇ ಇಲ್ಲ ಇಲ್ಲಿಗೆ. ಇವಾಗ ಕರೆ ಮಾಡಿದ್ರೆ ಹೌದು ನಾವು ಕಳಿಸ್ತೀವಿ ಅಂತ ಹೇಳಿದ್ರೆ ಈ ಕೂಡಲೇ ಈ ಬ್ರಹ್ಮರ ಕಂಪನಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಬಿಲ್ಲನ್ನು ಪಾವತಿ ಮಾಡದಂತೆ ರಸ್ತೆ ಡೈವರ್ಷನ್ ಮತ್ತೆ ನಿಯಮಗಳನ್ನು ಪಾಲನೆ ಮಾಡುವ ಮುಖಾಂತರ ಜನಸಾಮಾನ್ಯ ಪ್ರಾಣ ಮತ್ತು ಅವರ ಕೈಕಾಲುಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ವಿ. ಏನು ಈ ಭ್ರಮಣ ಕಂಪನಿ ಅನ್ನೋ ಗುತ್ತಿಗೆದಾರರು ಏನಿದಾರೋ ಅವ್ರು ಯಾರೋ ಮುರಳಿದಂತೆ, ಅವ್ರಿಗೆ ಮಾನ ಮರ್ಯಾದೆ ಇಲ್ವೋ ಇಲ್ವೋ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಷ್ಟೊಂದು ಅವ್ಯವಸ್ಥೆ ಇದೆ ಅಂತ ಕಣ್ಣಿಗೆ ಎಲ್ರಿಗೂ ಕಾಣ್ತಾ ಇದೆ. ಇದನ್ನ ಬಂದು ಏನೋ ನೋಡಿ ಏನಪ್ಪ ಏನ್ ಪ್ರಾಬ್ಲಮ್ ಏನಿದೆ, ಏನ್ ಮಾಡ್ಬೇಕು, ನಮ್ಮಿಂದ ಏನ್ ತಪ್ಪು ನಡೆದಿದೆ ಅಂತ ಸೌಜನ್ಯಕ್ಕಾದ್ರೂ ಕೇಳಿ ಆ ತಪ್ಪನ್ನು ಸರಿದಿಸ್ಕೋಣ ಅನ್ನೋ ಒಂದು ಪರಿಜ್ಞಾನನೂ ಇಲ್ದಿರೋ ನಡ್ಕೊತಾ ಇದಾರೆ. ಇವಾಗ 6 ಕೋಟಿ ಟೆಂಡರ್ ತಗೊಂಡಿದ್ದು ಈಗ ಇದು ಒನ್ ವೇ ಮಾಡಿದ್ದಾರೆ. ಈ ಒನ್ ವೇ ಅಲ್ಲಿ ಆ ಕಡೆಯಿಂದ ಮತ್ತೆ ಇನ್ನೊಂದು ಮತ್ತೆ ಹೊರಗಡೆ ಗಾಡಿಗಳು ಬರ್ತಾ ಇದೆ. ಇಲ್ಲಿ ಒಂದು 100ರಲ್ಲಿ ಸ್ಪೀಡಲ್ಲಿ ಬರ್ತಾ ಇರೋದು ವೆಹಿಕಲ್ಗೆ, ಈ ಕಡೆಯಿಂದ ಬರೋರು ಆ ಕಡೆ ವೆಹಿಕಲ್ಲೇ ಕಾಣಲ್ಲ. ಅವ್ರು ಏನಾದ್ರೂ ಅಪಘಾತ ಆಗಿ ಪ್ರಾಣಹಾನಿ ಆದ್ರೆ ಇವ್ರು ಏನ್ ಕೊಡ್ತಾರೆ, ರಾಂಗ್ ರೂಟ್ ಅಲ್ಲಿ ಬಂದಿರೋ ತಪ್ಪು ನಿಮ್ದು ಅಂತ ರಾಂಗ್ ರೂಟ್ ಅಲ್ಲಿ ಬರ್ದಿರ ಮಾಡೋಬೇಕಂತ ಅವಶ್ಯಕತೆ ಅವ್ರಿಗಿರೋದು. ದನಗಳಿಗೆ ಎಲ್ಲ ಹತ್ರ ಆಗತ್ತೋ ಅಲ್ಲಿ ಬರ್ತಾರೆ. ಅದನ್ನ ಬಿಟ್ಟು ಅದನ್ನೆಲ್ಲ ಮಾಡೋದ್ ಬಿಟ್ಬಿಟ್ಟು ಇವ್ರಷ್ಟಿಗೆ ಕಾಮಗಾರಿಗೆ ನಮ್ದು ಕಾಂಟ್ರಾಕ್ಟ್ ನಮ್ದೇ, ನಮ್ ಇಷ್ಟು ನಾವ್ ಹೆಂಗ್ ಮಾಡಿದ್ರೆ ಯಾರು ಹೇಳೋರು ಕೆಲವರು ಇಲ್ಲ ಅನ್ನೋ ಉದ್ದೇಶದಿಂದ ಇವ್ರ ಕಾಮಗಾರಿಗೆ ನಡೀತಾ ಇದೆ. ದಯವಿಟ್ಟು ಆ ತಪ್ಪು ನಿರ್ಧಾರ ತಗೋಬೇಡಿ. ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಯೊಂದು ತಪ್ಪನ್ನು ಎತ್ತಿ ಹಿಡಿದು ಕೇಳೋ ಅಷ್ಟು ಇದು ನಮಗಿದೆ.
ಅದರಿಂದ ಈ ಭ್ರಮರ ಕಂಪನಿ ಅವರಿಗೆ ಏನು ಗುತ್ತಿಗೆದಾರರು ಬರಬೇಕಾಗಿರೋದು ಏನಿದೆಯೋ ಅಣ್ಣ ಅದನ್ನ ಪಾವತಿ ಮಾಡದಿರ ಹಂಗೆ ಇಡಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡ್ತೀವಿ. ನಮ್ಮ ದೇಶದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ನ್ಯಾಷನಲ್ ಹೈವೇ 4 ಈಗಾಗಲೇ 75 ಮಾಡಿದ್ದಾರೆ. ಈಗ ಇವರು ಮಾಡ್ತಿರೋ ಕೆಲಸಕ್ಕೆ ನನಗೆ ತಿಳಿದಂಗೆ 100, 150, 150 ಹೋಗ್ಬೋದು. ಯಾಕೆ ಅಂತಂದ್ರೆ ಇಷ್ಟೊಂದು ಅವೈಜ್ಞಾನಿಕವನ್ನ ನಾನು ಎಲ್ಲೂ ನೋಡಿಲ್ಲ. ಇಷ್ಟೊಂದು ಬೇಜವಾಬ್ದಾರಿ ಆಗಲಿ, ರಾತ್ರಿ ರಕ್ಷಣೆ ಇಲ್ಲ, ಯಾವ ಪ್ರಯಾಣಿಕರಿಗೂ ಸೌಕರ್ಯವಿಲ್ಲ ಸರಿಯಾಗಿ ಓಡಾಡಿಸೋದಿಕ್ಕೆ ಗಾಡಿಗಳನ್ನ. ಎಷ್ಟೋ ಜನ ಬಿದ್ದು ಗಾಯಗಳಾಗಿ ತುಂಬಾ ನೋವು ತಿಂತಾ ಇದ್ದಾರೆ. ಏನಾದರೂ ಪ್ರಾಣಾಪಾಯ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಅವ್ರ ಕುಟುಂಬಗಳಿಗೆ ಯಾರಾಗ್ತಾರೆ? ಈ ಕಾಂಟ್ರಾಕ್ಟ್ ಯಾರಿದಾರೋ ಅವ್ರನ್ನ ದಯವಿಟ್ಟು ಭ್ರಮರ ಕಂಪನಿಯವ್ರನ್ನ ಕಪ್ಪು ಚುಕ್ಕೆ ಪಟ್ಟಿ ಕಟ್ಟಿ ಅವ್ರಿಗೆ ಮತ್ತೆ ಬೇರೆ ಯಾವ ಕಾಂಟ್ರಾಕ್ಟ್ ಕೊಡ್ದಿರಾ ನೋಡ್ಕೊಳ್ಳೋ ತರ ರಾಜಕೀಯ ವ್ಯಕ್ತಿಗಳು ನಿರ್ಧಾರ ಮಾಡಬೇಕು, ಅಫಿಷಿಯಲ್ಸ್ ಮಾಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ.